ಈ ದಿನ ನಾವು ಎಲ್ಲರೂ ಸೇರಿಕೊಂಡು ಎಲ್ಲ ವರ್ಷವೂ ಇದು ಸೆಲಿಬ್ರೇಟ್ ಮಾಡ್ತಾ ಇದ್ದೀವಿ ಮನೆ ಇಲ್ಲಿಂದನ. ಮತ್ತು ದೇಶದಲ್ಲಿ ನಾವು ಏನೂ ಇನ್ವೈಟ್ ಮಾಡಲ್ಲ ಈ ಬರ್ತ್ಡೇಗೆ, ಅವರಾಗಿ ತಾನಾಗಿ ಬರುತ್ತೆ ಎಲ್ಲರಿಗೂ. ಎಲ್ಲರೂ ಯುವ ಬ್ರಿಗೇಡ್ ಅವರು ತುಂಬ ಮಕ್ಕಳು ಬಂದು ಅವರು ಇದು ಎಲ್ಲ ಮಾಡಿ ನಮಗಾಗಿ ಎಲ್ಲ ಮಾಡುತ್ತೆ. ನಾವು ಬರೀ ಪಂದಲ್ ಹಾಕೋದು ಊಟ ಕೊಡೋದು ಅಷ್ಟೇ, ಬಾಕಿ ಪ್ರೋಗ್ರಾಮ್ ಎಲ್ಲ ಅವರದ್ದೆ. ಅದೇ ಥರ ನಮ್ಮ ಜನರು ಮುಖ್ಯ ಈ ಲೇಔಟ್ ಅವರು, ಅವರು ಬೇರೆ ಕಡೆ ಜನರು ಎಲ್ಲರೂ ಬಂದು ಇದು ಒಂದು ಸಲ ಎಲ್ಲ ಮಾಡುತ್ತಾ ಇದೆ. ಅದರಿಂದ ನಮಗೆ ಖುಷಿ ಇದೆ. ಸಂದೀಪ್ಗಾಗಿ ಇಷ್ಟೆಲ್ಲ ಮಾಡ್ತಾ ಇದಲ್ವ ಜನ, ಅದು ನಮ್ಮಲ್ಲಿ ತುಂಬ ಖುಷಿಯಾಗುತ್ತೆ. ಮುಂದಕ್ಕೂ ಅದೇ ಥರ ಬೇಕು ಅಂತ, ನಾವಿಲ್ಲ ಅಂದ್ರೇನು, ನಾನು ಅಪ್ಪ ಅಮ್ಮ ಇಲ್ಲ ಅಂದ್ರೇನು, ಅವೆಂದು ಅದು ಮಾಡಬೇಕು ಅಂತ ತುಂಬ ಆಸೆ ಇದೆ. ಜನ ಮಾಡುತ್ತೆ ಅಂತ ನಾವು ಹೌದು. ತುಂಬ ಸ್ಪೆಷಾಲಿಟಿ ಅದೊಂದು ಆರ್ಮಿ ಆಫೀಸರಾಗಿ ಎಲ್ರಿಗೂ ಗೊತ್ತಿದೆ, ಸೀರಿಯಸ್ ಆರ್ಮಿ ಆಫೀಸರ್. ಅದು ಬಿಟ್ಟು ನಮ್ಮ ಇದರಲ್ಲಿ ಒಂದು ಮನುಷ್ಯ, ಒಂದು ಯಾವ ಥರ ಹೇಳೋದು, ಅದು ಅದೇ ಥರ ಒಂದು ಸಂದೀಪ್ ಇದೆ, ಅದೇ ಬೇಕು ನಮಗೆ. ಆರ್ಮಿ ಆಫೀಸರ್ ಎಲ್ರಿಗೂ ಗೊತ್ತಿದೆ, ಸೀರಿಯಸ್ ಆಗಿ ಒಂದು ಆರ್ಮಿ ಆಫೀಸರೇ ಎಲ್ರೂ ದೇಶದಲ್ಲಿ ಎಲ್ಲ ಮಾಡಿಬಿಟ್ಟು ಅವನ ದೇಶಕ್ಕಾಗಿ ಎಲ್ಲ ಮಾಡಿಬಿಟ್ಟು ಹೋಗಿದೆ ಅಂತ. ನಮ್ಮ ಕುಟುಂಬದಲ್ಲಿ, ಫ್ರೆಂಡ್ಸ್ ಸರ್ಕಲಲ್ಲಿ, ರಿಲೇಟಿವ್ಸ್ನಲ್ಲಿ ಒಂದು ಸಂದೀಪ್ ಇದೆ. ಆ ನೆನಪು ನಮಗೆ ಯಾವಾಗೂ ಬಿಟ್ಟು ಹೋಗಲ್ಲ. ಆ ಥರನೇ ಇದೆ. ಅಲ್ಲ, ನೀವು ಕೇಳಿದ ಮಾತೇನು ತಪ್ಪಿಲ್ಲ. ಮತ್ತು ನಾನೊಂದು ಸಂದೀಪ್ ತಾಯಿ, ಇಲ್ಲ ಅಂದರೆ ಜನ್ರಲಾಗಿ ನಾನೊಂದು ತಾಯಿ. ತಾಯಿ ಅಂದರೆ ಒಂದು ಹೌಸ್ ವೈಫು, ತಾಯಿ ಅಂದರೆ ನನಗೆ ಇದಿಲ್ಲೆಲ್ಲ ತುಂಬ ಒಂದು ಇದಿಲ್ಲ. ಯಾವುದೊಂದು ಮಕ್ಕಳ ಮೇಲೇನೂ ನನಗೆ ಬೇರೆ ಒಂದು ಚಿಂತೆನೆ. ದೇಶದಲ್ಲಿ ನಾನು ಅಷ್ಟು ಇಷ್ಟು ಅಂತ ಹೇಳೋಕ್ಕೆ ನಾನು ಒಂದು ತಾಯಿ ಅಲ್ಲ, ಆ ಥರ ತಾಯಿ ಅಲ್ಲ. ಮಕ್ಕಳ ಮೇಲೆ ತುಂಬ ಪ್ರಾಣ ಕೊಟ್ಟಿದ್ದೆ ನಾನು. ಅವರೆಲ್ಲ ಒಳ್ಳೆ ಥರ ಇರಬೇಕು, ದೇಶದಲ್ಲಿ ಎಲ್ಲರೂ ಒಳ್ಳೆ ಥರ ಇರಬೇಕು, ಅವ್ರಿಗಾಗಿ ಏನೂ ಆಗಬಾರ್ದು ಅಂತ ಚಿಂತೆನೆ ನನ್ನದು. ಯುವ ಬ್ರಿಗೇಡ್ ಆರಂಭವಾದಾಗಲಿಂದಲೂ ಸಂದೀಪ್ ಉನ್ನಿಕೃಷ್ಣನವರ ಹುಟ್ಟಿದ ಹಬ್ಬವನ್ನು ಅವ್ರ ತಂದೆ ತಾಯಿ ಮೊದಲು ಮನೆಯಲ್ಲಿ ಮಾಡ್ತಿದ್ರು. ನಾವೇನು ಹೊಸದಾಗೇನು ಮಾಡಿರೋದಲ್ಲ, ಆದರೆ ಅವರಿಗೆ ಕಷ್ಟ ಆಗದೆ ಇರೋ ಥರ ನಾವು ಅದನ್ನು ಇನ್ನೂ ಚಂದ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ನಾವು ಹಾಕ್ತೀವಿ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತರುಣರು ಇಲ್ಲಿಗೆ ಬರ್ತಾರೆ, ಇವತ್ತಿನ ದಿನ ನಾವೆಲ್ಲರೂ ಸೇರಿಕೊಳ್ತೀವಿ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಯುವ ಬ್ರಿಗೇಡ್ನ ತರುಣರು ಇವತ್ತಿರ್ತಾರೋ ಅವರೆಲ್ಲರೂ ಸಂದೀಪ್ ಉನ್ನಿಕೃಷ್ಣರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ಪಾಲಿಗೆ ಇದು ಬರೀ ಸಂದೀಪ್ ಉನ್ನಿಕೃಷ್ಣನವರ ಹುಟ್ಟಿದ ಹಬ್ಬ ಅಂತಲ್ಲ, ಯಾರ್ಯಾರು ಈ ದೇಶದ ವೀರ ಯೋಧರಿದ್ದಾರೋ, ಒಂದು ಹುತಾತ್ಮ ಯೋಧರು ಅಂತ ನೀವು ಕರೆಯೋದಾದರೆ ಸಂದೀಪರನ್ನ ಮುಂದಿಟ್ಕೊಂಡು, ಅದು ಬಿಟ್ಟು ಈ ದೇಶದ ಗಡಿಯನ್ನು ಕಾಯ್ತಾ ಇರುವಂಥ, ಈಗ ಕಾಯ್ತಾ ಇರುವಂಥ, ರಿಟೈರ್ ಆಗಿ ಬಂದಿರುವಂಥ ಪ್ರತಿಯೊಬ್ಬರ ಹುಟ್ಟಿದ ಹಬ್ಬವೂ ಕೂಡ ಇವತ್ತು ಅಂತ ನಾವು ಭಾವಿಸ್ತೀವಿ. ಹೇಗೆ ನಾವು ಮಕ್ಕಳ ದಿನಾಚರಣೆಯನ್ನು ಒಂದು ಅಂತ ಕರಿತೀವೋ, ಹೇಗೆ ಹುತಾತ್ಮರ ದಿನಾಚರಣೆದು ಒಂದು ಕರಿತೀವೋ, ಆ ದೃಷ್ಟಿಯಿಂದ ನೋಡೋದಾದರೆ ನಮಗೆ ಮಾರ್ಚ್ 15 ಸೈನಿಕರ ದಿನಾಚರಣೆ, ಸೈನಿಕರ ಹುಟ್ಟಿದ ಹಬ್ಬ ಅಂತ ನಾವು ಭಾವಿಸಿ ಅದರಂತೆ ಸೆಲೆಬ್ರೇಟ್ ಮಾಡ್ತೀವಿ. ಶಾಲೆ ಕಾಲೇಜಿನ ಮಕ್ಕಳು ಬರ್ತಾರೆ, ಈವ್ನಿಂಗ್ ಪ್ರತಿ ಸಲವು ಒಂದು ಬಗೆ ಬಗೆಯ ರೂಪದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಒಟ್ಟಾರೆ ಭಾರತದ ಸೈನ್ಯದ ಕುರಿತಂತೆ, ಸೈನಿಕರ ಕುರಿತಂತೆ ಹೆಮ್ಮೆ ಮೂಡಿಸುವಂಥ ಪ್ರಯತ್ನವನ್ನು ಇವತ್ತಿನ ದಿನದಲ್ಲಿ ಮಾಡ್ತೀವಿ.